ಫ್ರೆಂಡ್ಸ್ ಹೆಂಗದಾರ ರೀ? ಆರಾಮದಿರಿಲ್ಲ? ಇವತ್ತು ಅಳ್ಳಕ್ಕೆ ಹೆಸರು ಕಾಳು ಸಬ್ಬಸ್ಗಿ ಪಲ್ಯ ಮಾಡಂದು ರೀ. ಇನ್ನೋಡ್ರಿ, ಇವು 1/2 ಕಿಲೋ ಹೆಸರು ಕಾಳು ರೀ. ರಾತ್ರಿ ನೀರಲ್ಲಿ ನೆನೆ ಇಟ್ಟಿದ್ದೆ ರೀ, ಮಸ್ತ್ ಬೆಳ್ತಾನ ನೆನೆದವ್ ರೀ. ನೋಡ್ರಿ, ಚಂದಾಗಿ ನೆನಿಬೇಕು ರೀ. ಹಿಂಗೆ ಹೆಸರು ಕಾಳು ಸಬ್ಬಸ್ಗಿ ಹಾಕಿ ಅಳಕ್ಕೆ ಪಲ್ಯ ಮಾಡಿದ್ರಿ. 1/2 ಕಿಲೋ ಆದ್ರಿ, ಅಂದ್ರೆ 30 ಮಂದಿ ಊಟಕ್ಕೆ ರೀ ಮಾಡೋದು. ನೋಡ್ರಿ, 6 ಗಡ್ಡಿ ಸಬ್ಬಸ್ಗಿ, 5 ಲಿದ್ದ 6 ಗಡ್ಡಿ ಸಬ್ಬಸ್ಗಿ ಅದಾವ್ರಿ. ಇವನ್ನ ಈಗ ಇವೆರಡು ಸೇರಿಸಿ ಕುಕ್ಕರ್ನಲ್ಲಿ ಹಾಕಿ, ಅಡ್ಡು ಹೆಸರು ಕಾಳು ಸಬ್ಬಸ್ಗಿ ಇದ್ರಾಗ ಹಾಕಿ ಕುದಿಸ್ಕೊಳಂದ್ರಿ. ಅದು 2-3 ಸಿಟಿ ತೊಗೊಂಡ್ರೆ ಪಲ್ಯ ಕುದ್ದುಬಿಡ್ತೈತಿ. ಅದಕ್ಕೆ ಹಾಕಾಕ್ತ ನೋಡ್ರಿ, ಇದು ಒಂದು ಇಲ್ಲಾಂದ್ರೆ ಒಂದು 5 ಲಿದ್ದ 6 ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡಿದ್ದು, ಇಲ್ಲಿ ಟೊಮೆಟೊ ರೀ, ಟೊಮೆಟೊ ಉಳ್ಳಾಗಡ್ಡಿ ಮತ್ತು ಹಸೆಕಾರ ಹಾಕ್ಕೊಂಡ್ರಿ. ಇದಕ್ಕೆ ನಾನು ಹಸೆಕಾರ ರುಬ್ಬಿಟ್ಟಿನಿ, ಅದೇನೇನು ತೋರಿಸಿಲ್ಲ ಆಮೇಲೆ ಹಾಕೋವಾಗ ತೋರಿಸ್ತೀನಿ. ನೋಡಿ, ಈಗ ಉಳ್ಳಾಗಡ್ಡೆ, ಟೊಮ್ಯಾಟೊ, ಸಬ್ಬಸ್ಗಿ, ಕಲ್ ಸಬ್ಬಸ್ಗಿ, ಇವು ಹೆಸರು ರೀ, ಹೆಸರು ಕಾಳು. ಈಗ ಸಬ್ಬಸ್ಗಿ ಹೆಸರು ಕಾಳು ಕುಕ್ಕರ್ನಲ್ಲಿ ಹಾಕಿ ಕುದಿಸ್ಕೊಂಬರ ಒಂದು 2 ಲಿದ್ದ 3 ಸಿಟಿ ತೊಳ್ಮಿ, ಆಮ್ಯಾಗ ಒಗ್ಗರಣೆ ಹಾಕ್ಬೇಕಾದ್ರೆ ಹಸೆಕಾರ ಏನೇನು ಹಾಕೋ ತೋರಿಸ್ತೇನೆ. ಫ್ರೆಂಡ್ಸ್, ಬ್ಯಾಳಿ, ಹೆಸರು ಬ್ಯಾಳಿ, ಸಬ್ಬಸ್ಗಿ ಕುದ್ದೈತಿ. ಮುಂದಾಗಿ ಮುಗಿಸ್ಕೊಂಡೇವೆ ನೋಡ್ರಿ. ಅದಕ್ಕೆ ಇದು ಬೆಳಂಗ ಕಟ್ ರೀ, ಹೆಸರು ಬ್ಯಾಳಿ ಸಬ್ಬಸ್ಗಿ ಕಟ್. ಇದು ಉಳ್ಳಾಗಡ್ಡೆ ಹಸೆಕಾರ ಬರೀ ಮಾಡೋ ರೆಸಿಪಿ ತೋರಿಸ್ತೇನೆ ನೋಡ್ರಿ. ಈಗ ಟೊಮೆಟೊ ಉಳ್ಳಾಗಡ್ಡೆ ಬೆಳೆದವ, ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರೆ 30 ಮಂದಿ ಸಬ್ಬಸ್ಗಿ ಪಲ್ಯ. ಸ್ವಲ್ಪ ಹಸಿ ಖಾರ ಕಡಿಮೆ ಅನ್ನಿಸಾಕತ್ತೈತೆ ನನಗೆ, ಅದ್ರ ಸಲುವಾಗಿ ನಾವು ಚೂರು ಕೆಂಪು ಖಾರ ಪುಡಿ ಹಾಕೊಬಿಡ್ತೇನೆ ರೀ. ನೀವು ಆಪ್ನ ಆಪ್ಷನ್ ಹಾಕೋಬೋದ್ರೆ ಹಾಕೋಬೋದು, ಬಾಡ್ದ್ರೆ ಬಿಡ್ಬೋದು ರೀ. ಇದರೊಳಗೆ ನಾವು ಹಸಿಮೆಣಸಿನಕಾಯಿ ಡಬ್ಬಿ ಇತ್ತಲ್ರಿ, ಅದರ ನೀರು ಸ್ವಲ್ಪ ಸಬ್ಬಸ್ಗಿ ಕುದಿಸಿ ನೀರು ಅಷ್ಟು ಸುರ್ಕೊಂಡ್ಬಿಟ್ಟು ಇದು ಯಾಕೈತೆ ರೀ, ಬಿಸಿಲಿರಲ್ರಿ ಅವು. ಅದಕ್ಕೆ ಈ ಥರ ಕುದಿಬೇಕ್ರಿ. ಇದರೊಳಗೆ ಸಬ್ಬಸ್ಗಿ ಹಾಕೊಂಡ್ರಿ. ನೋಡ್ರಿ, ಬ್ಯಾಳಿ ಹಾಕ್ಕೊಂಡೇವ್ರಿ, ಸಬ್ಬಸ್ಗಿ ಬ್ಯಾಳಿ ಕುದಿಸಿದ್ರು, ಕಲಸ್ಕೊಂಬಿಡೋಮ್ರಿ. ಇದ್ರ ಚೆನ್ನಾಗಿ ಈಗ ಸ್ವಲ್ಪ ನೀರು ಹಾಕೊಂಡ್ಬಿಡಿ. ಬ್ಯಾಳಿ ಕುದಿಸಿ ನೀರು ಇದ್ದಲ್ರಿ, ಅವನ್ನ ಹಾಕೊಂಡ್ಬಿಡೋಣ. ಅಳ್ಕಾಗಿ ಆಗುತ್ತೆ ರೀ ಪಲ್ಯ. ಚೂರು ನೀರು ಹಾಕೊಂಡ್ಬಿಡೋಣ. ಅದಕ್ಕೆ ಇದ್ರ ಮ್ಯಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಳ್ಳು ಯೂಸ್ ಮಾಡ್ತೀನಿ ನೋಡ್ರಿ. ಫ್ರೆಂಡ್ಸ್, ನಮ್ಮ ಪಲ್ಯ ಸಬ್ಬಸ್ಗಿ ಪಲ್ಯ ರೆಡಿ ಆಗೈತ್ರಿ. ಅಳಕ್ಕೆ ಸಬ್ಬಸ್ಗಿ ಪಲ್ಯ ಹೆಸರು ಹಾಕಿ ಈ ಥರ ಒಂದೊಂದು ಹಾಕಿ ಕುದೈತ್ರಿ ಪಲ್ಯ.
ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ನೀವು ಮಾಡಿ ನೋಡಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಮಾಡಿ ನೋಡಿರಿ ಈ ಥರ ಸಬ್ಬಸ್ಗೆ ಪಲ್ಯ ಹೆಂಗಾಗತ್ತೆ ಅಂದರೆ. ಇದ್ರಾಗ ಮಿನಿಮಮ್ 30-35 ಜನ ಊಟ ಮಾಡ್ತಾರೆ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್, ಕಮೆಂಟ್ ಮಾಡಿರಿ. ಬಾಯ್ ಬಾಯ್.